ಡ್ರಗ್ಸ್ ಡೀಲಿಂಗ್ ಪ್ರಕರಣ. ಹೌದು, ಪ್ರತಿ ದಿನ ಒಂದೊಂದು ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ತಾ ಇದೆ, ಯಾರೆಲ್ಲ ಇದ್ರು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳು ಕೇಳಿ ಬರ್ತಾ ಇದೆ. ಇದೀಗ ಸ್ಯಾಂಡಲ್ವುಡ್ಗೆ ಇಂದ್ರಜಿತ್ ಲಂಕೇಶ್ ಒಂದು ಸ್ಟೇಟ್ಮೆಂಟ್ ಮೂಲಕ ಕಂಟಕವಾಗಿದ್ದಾರಾ? ಸಿಸಿಬಿ ಕಚೇರಿಯಲ್ಲಿ ಇವತ್ತು ನಿರ್ದೇಶಕ ಇಂದ್ರಜಿತ್ ಅವರ ವಿಚಾರಣೆ ಆಗತ್ತೆ. ಇವತ್ತು ಬೆಳಗ್ಗೆ 11:30ಕ್ಕೆ, ಈಗ 11:30ಕ್ಕೆ ಸರಿಯಾಗಿ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಹಾಜರಾಗ್ತಾರೆ. ಚಿತ್ರರಂಗದ ಡ್ರಗ್ಸ್ ರಹಸ್ಯವನ್ನ ಬಿಚ್ಚಿಡ್ತಾರಾ ಇಂದ್ರಜಿತ್ ಲಂಕೇಶ್ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗತ್ತೆ. ನಟ ನಟಿಯರ ಮಾದಕ ವಸ್ತುಗಳ ಮೋಹ ವ್ಯಾಮೋಹ ಬಯಲಾಗತ್ತಾ? ಹಾಗಾದ್ರೆ ಇತ್ತೀಚೆಗೆ ಸ್ಯಾಂಡಲ್ವುಡ್ ಡ್ರಗ್ಸ್ ಕಹಾನಿಯನ್ನ ಬಿಚ್ಚಿಟ್ಟಿದ್ರು ಇಂದ್ರಜಿತ್ ಲಂಕೇಶ್. ಪೊಲೀಸ್ ಪ್ರೊಟೆಕ್ಷನ್ ಕೊಟ್ರೆ ನಾನು ಯಾರಿದ್ದಾರೆ ಇದರ ಹಿಂದೆ ಅನ್ನೋದನ್ನ ಬಹಿರಂಗ ಪಡಿಸ್ತೀನಿ ಅಂತ ಹೇಳಿದ್ರು. ಈಗ 11:30ಕ್ಕೆ ಪೊಲೀಸ್ ಅಧಿಕಾರಿಗಳ ಮುಂದೆ ಹಾಜರಾಗ್ತಾ ಇದ್ದಾರೆ. ಇನ್ ಕೇಸ್ ಭದ್ರತೆ ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರು ಯಾರ್ಯಾರು ಇದ್ದಾರೆ ಈ ಜಾಲದಲ್ಲಿ ಅನ್ನೋದ್ರ ಬಗ್ಗೆ ಬಹಿರಂಗವಾಗಿ ಹೇಳ್ತೀನಿ ನಾನು, ಅಂದ್ರೆ ಪೊಲೀಸರಿಗೆ ಹೇಳ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ಇವತ್ತಿನ ವಿಚಾರಣೆ ಬಹಳ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಈ ಎಲ್ಲವನ್ನು ಕೂಡ ಬಯಲು ಮಾಡ್ತಾರಾ ಇಂದ್ರಜಿತ್ ಲಂಕೇಶ್? ಇತ್ತೀಚೆಗೆ ಸ್ಯಾಂಡಲ್ವುಡ್ ಡ್ರಗ್ಸ್ ಕಹಾನಿಯನ್ನ ಬಿಚ್ಚಿಟ್ಟಿದ್ರು. ಪೊಲೀಸ್ ಪ್ರೊಟೆಕ್ಷನ್ ಕೊಟ್ರೆ ಯಾರು ಇದ್ದಾರೆ ಯಾರು ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾನು ಈ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪುಟ್ಟರಾಜು, ಇದೀಗ ಬಂದಿದ್ದಾರಾ ಇಂದ್ರಜಿತ್ ಲಂಕೇಶ್ ಹಾಜರಾಗೋದಕ್ಕೆ, ಅಥವಾ ಎಷ್ಟೊತ್ತಿಗೆ ಹಾಜರಾಗ್ತಾರೆ? ಇನ್ನು ಇವರ ಮಾಹಿತಿಯನ್ನು ಆಧರಿಸಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗ್ತಾರೆ ಪೊಲೀಸರು? ಶಿಲ್ಪ, ಏನು ಇಂದ್ರಜಿತ್ ಲಂಕೇಶ್ ಅವರು ಇವತ್ತು ಸಿಸಿಬಿ ಕರೆದಿರುವಂತಹ ಒಂದು ವಿಚಾರಣೆಗೆ ಹಾಜರಾಗ್ತಾರೆ. ಏನ್ ಮಾದಕ ವ್ಯಸನದ ಕುರಿತೋಗಿ ಸಾಕಷ್ಟು ಒಂದು ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳಿ ಇಂದ್ರಜಿತ್ ಅವರು ಮಾಧ್ಯಮಗಳ ಮುಖಾಂತರವಾಗಿ ಹೇಳಿದ್ರು. ಇದನ್ನ ಆಧರಿಸಿ ಸಿಸಿಬಿ ಪೊಲೀಸರು ಒಂದು ತನಿಖೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನ ನೀಡಿದ್ರು. ನೋಟಿಸ್ ಅನ್ನ ಸ್ವೀಕರಿಸಿರುವಂತಹ ಇಂದ್ರಜಿತ್ ಲಂಕೇಶ್ ಇವತ್ತು 11:30 ಸರಿಸುಮಾರಿಗೆ ಬರ್ತೀನಿ ಅಂತ ಹೇಳಿ ಒಂದು ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳಿಗೆ ನೀಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಸಿಸಿಬಿ ಅಧಿಕಾರಿಗಳು ಇಂದ್ರಜಿತ್ ಲಂಕೇಶ್ ಅವರು ನೀಡುವಂತಹ ಮಾಹಿತಿಯನ್ನ ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಪ್ರಮುಖವಾಗಿ ಯಾರೆಲ್ಲ ಯಾರೆಲ್ಲ ಮಾದಕ ವಸ್ತುಗಳನ್ನ ಸೇವನೆಯನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಇದರಿಂದಾಗಿ ಇವತ್ತು ಏನ್ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರನ್ನ ಮಾಡಿರುವಂತವ್ರು ನಟ ನಟಿಯರು ಏನು ನಶೆಯನ್ನ ಏರಿಸ್ಕೊಳ್ತಾ ಇದ್ರು ಅನ್ನುವಂತಹ ಮಾತುಗಳನ್ನ ಇಂದ್ರಜಿತ್ ಲಂಕೇಶ್ ಅವರು ಹೇಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಯಾವೆಲ್ಲ ಹೆಸರುಗಳನ್ನ ಬಹಿರಂಗ ಪಡಿಸ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲಕ್ಕೆ ಎಳೆ ಮಾಡ್ಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಏನು ಇಂದ್ರಜಿತ್ ಲಂಕೇಶ್ ಅವರು ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಏನು 3-4 ಸಿನಿಮಾಗಳನ್ನ ಮಾಡೋದ್ರಷ್ಟರಲ್ಲಿ ಅವರು ಶ್ರೀಮಂತರಾಗಿ ಬಿಡ್ತಾರೆ, ಅಷ್ಟು ಹಣ ಹರಿದು ಬರ್ತದೆ. ಅದು ಕೇವಲ ಏನು ಸಿನಿಮಾದಲ್ಲಿ ಅಭಿನಯದ ಮುಖಾಂತರವಾಗಿ ಹರಿದು ಬರುವಂತಹ ಹಣ ಅಲ್ಲ, ಅದು ಮಾದಕ ವ್ಯಸನಗಳಿಂದಾಗಿ ಬರುವಂತಹ ಹಣ, ಮಾದಕ ಡ್ರಗ್ಸ್ ದಂಧೆ ಏನಿದೆ ಇದರಿಂದ ಬರ್ತಕ್ಕಂತಹ ಹಣ ಅನ್ನುವಂತಹ ಆರೋಪಗಳನ್ನ ಅವರು ಮಾಡಿದ್ರು. ಜೊತೆಗೆ ಏನೀಗಾಗ್ಲೇ ಚಿರು ಸರ್ಜಾ ಅವರ ಬಗ್ಗೆ ಸಹ ಒಂದು ಆರೋಪವನ್ನು ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಏನಂತ ಹೇಳಿದ್ರೆ ಅವರ ಈ ಮರಣೋತ್ತರ ಪರೀಕ್ಷೆಯನ್ನ ಯಾಕೆ ಮಾಡ್ಲಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಇದೆಲ್ಲದನ್ನ ಪ್ರಮುಖವಾಗಿ ಇಟ್ಕೊಂಡಿರುವಂತಹ ಸಿಸಿಬಿ ಪೊಲೀಸರು ಇಂದ್ರಜಿತ್ ಲಂಕೇಶ್ ಅವರು ಯಾವೆಲ್ಲ ಹೆಸರುಗಳನ್ನ ಕೊಡ್ತಾರೆ, ಹೆಸರುಗಳನ್ನ ಕೊಡೋದ್ರ ಜೊತೆಗೆ ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳನ್ನ ಕೊಡ್ತಾರ ಅನ್ನುವಂತ ಮಾಹಿತಿಗಳನ್ನ ಸಹ ಕಲೆ ಹಾಕೊಳ್ತಾರೆ. ಜೊತೆಗೆ ಏನು ಅವರಿಗೆ ಭದ್ರತೆ ವಿಚಾರವಾಗಿ ನನಗೆ ಭದ್ರತೆಯನ್ನ ಕೊಟ್ಟ ಪಕ್ಷದಲ್ಲಿ ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿಯನ್ನ ಡೀಟೇಲ್ಸ್ ಅನ್ನ ನಾನು ಕೊಡ್ತೀನಿ ಅನ್ನುವಂತಹ ಮಾತುಗಳನ್ನ ಇಂದ್ರಜಿತ್ ಲಂಕೇಶ್ ಅವರು ಹೇಳಿದ್ರು. ಅದಕ್ಕೆ ಸ್ವತಃ ನಗರ ಪೊಲೀಸ್ ಆಯುಕ್ತರಾದಂತಹ ಕಮಲ್ ಪಂತ್ ಅವರೇ ಹೇಳಿದ್ರು, ನಿಮಗೆ ಸೂಕ್ತವಾದಂತಹ ಭದ್ರತೆಯನ್ನ ಕೊಡ್ತೀವಿ, ನೀವು ಇದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತಹ ವಿವರವನ್ನ ನೀಡಬೇಕು ಅಂತ ಹೇಳಿದ್ರು. ಇದನ್ನೇ ನೋಟಿಸ್ ನಲ್ಲಿ ಸಹ ಮೆನ್ಷನ್ ಮಾಡಲಾಗಿತ್ತು. ಶಿಲ್ಪಾ, ಥ್ಯಾಂಕ್ ಯು ಪುಟ್ಟರಾಜು ಡೀಟೇಲ್ಸ್ಗಾಗಿ.